ಇವತ್ತು ಅರಣ್ಯ ಇಲಾಖೆಯವರು, ನಮ್ಮ ಅರಣ್ಯ ಸಚಿವರು ಮತ್ತು ಅವರ ಅಧಿಕಾರಿ ವರ್ಗದವರು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ನಾವು ಅವರಿಗೆ ಸಹಯೋಗವನ್ನು ಕೊಟ್ಟಿದ್ದೇವೆ. ಇದು ಒಂದು ಮಾರಲ್ ಸ್ಪಿರಿಚುವಲ್ ಒಂದು ಇದಾಗಿರೋದ್ರಿಂದ ಮಕ್ಕಳಿಗೆ ಸಣ್ಣವರು ಇದ್ದಾಗ ಅವ್ರಿಗೆ ಹೇಳಿಕೊಟ್ರೆ ಪ್ರಕೃತಿ ಜೊತೆ ಒಂದು ಒಡನಾಟ ಮಾಡಬೇಕು. ಕನೆಕ್ಟ್ ದಿ ನೇಚರ್ ಅನ್ನೋದು ಒಂದು ವೆರಿ ಪವರ್ಫುಲ್ ಕಾನ್ಸೆಪ್ಟ್. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಬಹಳ ಎಲ್ಲರೂ ಪಠ್ಯಕ್ರಮ ಹೆಚ್ಚಿನ ಅಂಕಗಳು ತೆಗೆದುಕೊಳ್ಳಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಇವತ್ತು ಬಹಳಷ್ಟು 100% ತೆಗೆದುಕೊಳ್ಳಬೇಕು ಅಂತೇಳಿ ತಂದೆ ತಾಯಿಗಳ ಇಚ್ಛೆ ಇರ್ತದೆ. ಇವತ್ತು ಅದರ ಜೊತೆಯಲ್ಲಿ ಅದು ತಪ್ಪೇನಲ್ಲ, ಆದರೆ ಮುಂದಿನ ಭವಿಷ್ಯಕ್ಕಾಗಿ ನಮ್ಮ ಮಕ್ಕಳಿಗೆ ನಾವು ಏನು ತರಬೇತಿ ಕೊಡಬೇಕು, ಅವ್ರಿಗೆ ಏನು ಅರಿವು ಮೂಡಿಸ್ಬೇಕು, ಜಾಗೃತಿ ಮೂಡಿಸ್ಬೇಕು ಅನ್ನೋದ್ರ ಬಗ್ಗೆ ನಾವು ಮಕ್ಕಳಿಗೆ ಹೇಳುವಂಥದ್ದು ಬಹಳ ಅವಶ್ಯ ತಿಳ್ಕೊಂಡಿದ್ದೇವೆ. ಇವತ್ತು ಪ್ರಕೃತಿ ಪರಿಸರ ಈ ಭೂಮಿಯ ಎರಡು ಕಣ್ಣುಗಳಿದ್ದ ಹಾಗೆ, ಪ್ರಕೃತಿ ಪರಿಸರ ಇದ್ರೆ ನಾವು ನೀವೆಲ್ಲ ಇದ್ದೀವಿ, ಪ್ರಕೃತಿ ಪರಿಸರ ಇಲ್ಲದೆ ಇದ್ರೆ ಇರ್ತೀರ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ಈ ಪರಿಸರದ ಕಾರ್ಯಕ್ರಮವನ್ನು ಸ್ಕೌಟ್ ಗೈಡ್ಸ್ನವರು ಸುಮಾರು 6.5-7 ಲಕ್ಷ ಮಕ್ಕಳಿದ್ದಾರೆ ಕರ್ನಾಟಕದಲ್ಲಿ, ಮತ್ತು ಶಿಕ್ಷಕರುಗಳಿದ್ದಾರೆ. ನಾವು ಪರಿಸರ ದಿನವನ್ನು ಒಂದು ದಿನ ಆಚರಣೆ ಮಾಡೋದಿಲ್ಲ, ಪ್ರತಿನಿತ್ಯವೂ ಸಹಿತ ಇದರ ಆಚರಣೆಯನ್ನು ಮಾಡ್ತೇವೆ. ವಿಶೇಷವಾಗಿ ಪ್ಲಾಸ್ಟಿಕ್ಕನ್ನು ಕಡಿಮೆ ಬೆಳೆಸಬೇಕು, ಬಳಸಲೇಬಾರದು. ಈ ಕಾರ್ಯಕ್ರಮವನ್ನು ನಾವು ರಸ್ತೆಗಳಲ್ಲಿ ಅಥವಾ ಮತ್ತೊಂದು ಕಡೆ ಅಲ್ಲ, ಬೀಚ್ ಪಕ್ಕದಲ್ಲಿ ಇರ್ತಕ್ಕಂಥ ಪ್ಲಾಸ್ಟಿಕ್ನು ಸಹಿತ ಎತ್ತು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಲಕ್ಷಾಂತರ ಗಿಡಗಳನ್ನು ಪ್ರತಿ ವರ್ಷ ನೆಟ್ಟು ಅದರ ಸಂರಕ್ಷಣೆ ಮಾಡ್ತೇವೆ, ಗಿಡಗಳನ್ನು ನೆಡ್ತೇವೆ. ಜೊತೆಗೆ ಬೀಜದ ಉಂಡೆಗಳನ್ನು, ಕೋಟ್ಯಾಂತರ ಬೀಜ ಉಂಡೆಗಳನ್ನು ಮಾಡಿ ಅರಣ್ಯ ಇಲಾಖೆಯ ಸಹಕಾರದಿಂದ ಅರಣ್ಯಗಳಲ್ಲಿ ತಗೊಂಡೋಗಿ ಬಿತ್ತನೆ ಮಾಡಲಿಕ್ಕೆ ಮಾಡ್ತೇವೆ. ಮತ್ತು ದೀಪಾವಳಿ ಹಸಿರು ದೀಪಾವಳಿಯನ್ನು ನಾವು ಆಚರಣೆ ಮಾಡ್ತೇವೆ. ಮತ್ತು ಗಣಪತಿ ಹಬ್ಬದ ಸಂದರ್ಭದಲ್ಲಿ ಮಣ್ಣಿನಲ್ಲಿ ಅಥವಾ ಅರಶಿಣದಲ್ಲಿ ಗಣಪತಿಯನ್ನು ಮಾಡಿ ಅದರ ಮೂಲಕವಾಗಿ ನಾವು ಪರಿಸರ ಪ್ರಜ್ಞೆಯನ್ನು ಹೆಚ್ಚು ಮಾಡ್ತೇವೆ. ಮತ್ತು ಭಾಳ ಮುಖ್ಯವಾಗಿ ಅವರ ಸ್ವಂತ ಪರಿಚಯ, ಅವ್ರ ಸ್ವಂತ ಆರೋಗ್ಯ ಮತ್ತು ಅವ್ರ ಮನೆ ವಾತಾವರಣ, ಸುತ್ತಮುತ್ತಲ ವಾತಾವರಣ ಇದೆಲ್ಲ ನಮ್ಮ ಕಾರ್ಯಕ್ರಮಗಳ ಮೂಲಕ, ತರಬೇತಿಗಳ ಮೂಲಕ ಮಕ್ಕಳಿಗೆ ತಿಳಿಸ್ತೇವೆ. ಇವತ್ತು ಅರಣ್ಯ ಇಲಾಖೆಯವರು, ನಮ್ಮ ಅರಣ್ಯ ಸಚಿವರು ಮತ್ತು ಅವರ ಅಧಿಕಾರಿ ವರ್ಗದವರು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ನಾವು ಅವ್ರಿಗೆ ಸಹಯೋಗವನ್ನು ಕೊಟ್ಟಿದ್ದೇವೆ, ಭಾಳ ಬೇಕು. ಯಾಕೆಂದರೆ ಕರ್ನಾಟಕದಲ್ಲಿ 1-25 ವರ್ಗಿರ್ತಕ್ಕಂಥ ಮಕ್ಕಳು, ವಯಸ್ಸಿನ ಮಕ್ಕಳು 22.2 ಕೋಟಿ ಜನ ಇದ್ದಾರೆ. ಅವರೆಲ್ಲರಿಗೂ ಸಹಿತ ಇದನ್ನು ಮಾಡಬೇಕು, ಇದು ನಿರಂತರವಾಗಿ ನಡೀತಾ ಇರಬೇಕಾಗ್ತದೆ. ಪರಿಸರವನ್ನು ಕ್ಲೀನಾಗಿ, ಇವತ್ತು ನಾವು ಮನೆ ಕಸ ಗುಡಿಸಿದ್ದೀವಿ, ನಾಳೆ ಮತ್ತೆ ಕಸ ಬಂದಿರ್ತದೆ, ಅದನ್ನು ಗುಡಿಸಿ ಅದನ್ನು ಯಾವ ಥರ ಡಿಸ್ಪೋಸ್ ಮಾಡಬೇಕು ಅದನ್ನು ಮಾಡಬೇಕು. ಇದಕ್ಕೆ ನಾವು ಬೇರೆ ಬೇರೆ ಮೆಥಡ್ಸನ್ನು ಇವಾಲ್ವ್ ಮಾಡಿದ್ದೇವೆ. ಫಾರ್ ಎಕ್ಸಾಂಪಲ್ಲು, ಚಿಕ್ಕ ಮಕ್ಕಳಿಗೆ ಪರಿಸರ ಪ್ರಜ್ಞೆ ಹೆಚ್ಚು ಮಾಡಬೇಕು, ಅದಕ್ಕೆ ನಾವು ಕಾರ್ಟೂನ್ ಬರೆಸ್ತಕ್ಕಂಥ ಸ್ಪರ್ಧೆಗಳನ್ನು ಏರ್ಪಾಡು ಮಾಡ್ತೇವೆ. ಆ ಕಾರ್ಟೂನ್ಗಳನ್ನು ಬರೆಸಿದಾಗ ಅವ್ರಿಗೆ ಭಾರಿ ಸಂತೋಷ ಆಗ್ತದೆ, ಅವ್ರಿಗೇನು ಬೇಕೋ ಅದ್ರ ಮೂಲಕವಾಗಿ ಅವ್ರ ಪ್ರಜ್ಞೆ ಹೆಚ್ಚಾಗ್ತದೆ. ಅದರ ಬಾಟ್ಲಿಗಳನ್ನು ಎತ್ತಿ ಅದನ್ನು ಕ್ಲೀನ್ ಮಾಡೋದಕ್ಕೆ ನಮ್ಮ ಯೂನಿಟ್ಗಳಿಗೆ ನಾವು ಹೇಳ್ತಾ ಇದ್ದೇವೆ. ದಳಗಳಿಗೆ ಹಳ್ಳಿಗಳಲ್ಲಿ ನಾವು ಸುಮಾರು 25,000 ಯೂನಿಟ್ಗಳಿವೆ, ಅವ್ರ ಕೈಲಾದಷ್ಟು ಅವ್ರು ಮಾಡ್ತಾ ಇದ್ದಾರೆ. ಬಟ್ ಇವರೆಲ್ಲ ಮಕ್ಕಳು, ನಾವು ಪ್ರಜ್ಞೆ ಹೆಚ್ಚೋದು ಜಾಸ್ತಿ ಹೊರತು ಇದನ್ನು ನಾವು ಪುರಸಭೆಗಳು, ನಗರಸಭೆಗಳು, ಮಹಾನಗರ ಪಾಲಿಕೆಗಳು ಅವರೆಲ್ಲ ನಮ್ಮ ಜೊತೆನೇ, ಅವ್ರ ಜೊತೆನೇ ನಾವು ಕೈ ಜೋಡಿಸಿದ್ದೇವೆ, ಅವ್ರ ಸೈನಿಕರಾಗಿ ನಾವು ಕೆಲಸ ಮಾಡ್ತೇವೆ. ಹವಾಮಾನ ವೈಪರೀತ್ಯ ಏನು ಅಂತ ಹೇಳಿ ನಮ್ಮ ಜಗತ್ತಿನಾದ್ಯಂತ ಬರ್ತಾ ಇದೆಯಲ್ಲ, ಇದಕ್ಕೆ ಆ್ಯಕ್ಚುಲಿ ಮೂಲ ಕಾರಣ ನಮ್ಮ ವ್ಯಕ್ತಿ ಯಾವ ರೀತಿ ಜೀವನವನ್ನು ಮಾಡ್ತಿದ್ದಾನೆ, ನಿರ್ವಹಣೆ ಮಾಡ್ತಿದ್ದಾನೆ ಅಂತೇಳಿ. ಮನುಷ್ಯ ಅಪೇಕ್ಷೆ ಪಡ್ತಾನೆ 24/7 365 ಕೂಡ ನನಗೆ ಟ್ರಾನ್ಸ್ಪೋರ್ಟ್ ಇರಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು, ಎನರ್ಜಿ ಇರಬೇಕು, ನಾನು ಅಂದ್ಕೊಂಡಾಗ ಆಗಬೇಕು ಅಂತಾನೆ. ಆದರೆ ಅದು ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಚೇಂಜ್ ಹ್ಯಾಸ್ ಟು ಬಿಗಿನ್. ಆ ಚೇಂಜು ಇಂಡಿವಿಜುವಲ್ ಆಗಿರಬೇಕು. ಈ ಕನ್ಸರ್ವೇಷನ್ ಎಂಬುದು ಅಂದರೆ ಇಟ್ ಇಸ್ ಎ ಸ್ಪಿರಿಚುವಲ್, ಮಾರಲ್ ಆ್ಯಂಡ್ ಎಥಿಕಲ್ ಇನ್ ನೇಚರ್ ಅಂತ. ಅದನ್ನು ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಬಿಗಿನ್ ಅಟ್ ಅವರ್ ಸೈಡ್. ಇಟ್ಸ್ ಆಲ್ ಅಬೌಟ್ ವಾಟ್ ಐ ಡೂ.
ಮೇಲೆ ನೋ ಬಡಿ ಈಸ್ ವಾಚಿಂಗ್ ಅನ್ನೋದು ಕನ್ಸರ್ವೇಷನ್. ಇದು ಒಂದು ಮಾರಲ್ ಸ್ಪಿರಿಚುವಲ್ ಒಂದು ಇದಾಗಿರೋದ್ರಿಂದ ಮಕ್ಕಳಿಗೆ ಸಣ್ಣವರು ಇದ್ದಾಗ ಅವ್ರಿಗೆ ಹೇಳಿಕೊಟ್ರೆ ಆ ಪ್ರಕೃತಿ ಜೊತೆ ಒಂದು ಒಡನಾಟ ಮಾಡಬೇಕು. ಕನೆಕ್ಟ್ ದಿ ನೇಚರ್ ಅನ್ನೋದು ಒಂದು ವೆರಿ ಪವರ್ಫುಲ್ ಕಾನ್ಸೆಪ್ಟ್. ನಾವೇನು ಅಬ್ಸರ್ವೇಷನ್ ಇದೆ, ಮನುಷ್ಯ ಎಲ್ಲ ಪ್ರಾಣಿಗಳು ಕೂಡ ಯಾವುದೇ ಲ್ಯಾಂಗ್ವೇಜು ಇದು ಏನಿರೋದಿಲ್ಲ, ಅದನ್ನು ನೋಡಿ ನೋಡಿ ಕಲಿತಾ ಇರ್ತಾರೆ. ಗಿಡ ಮರಗಳ ಮಧ್ಯೆ, ಪಕ್ಷಿಗಳ ಮಧ್ಯೆ, ಗಡ್ಡ ಏನು ಸಮೂಹ ಸಂಪನ್ಮೂಲಗಳು ಅಂತೀವಿ, ನ್ಯಾಚುರಲ್ ರಿಸೋರ್ಸಸ್, ಕಮ್ಯುನಿಟಿ ರಿಸೋರ್ಸ್ ಅಂತ ಕರಿತೀವಿ, ಅವನ್ನು ಕಾಪಾಡಬೇಕು, ನಿರ್ವಹಣೆ ಮಾಡಬೇಕು, ನಿರಂತರವಾಗಿ ಮುಂದಿನ ಜನಾಂಗಕ್ಕೂ ಬಿಟ್ಟುಕೊಡಬೇಕು ಅಂತೇಳಿದರೆ ಅದನ್ನು ಆ್ಯಕ್ಚುಲಿ ಈ ಎಳೆ ಮಕ್ಕಳಿಗೆ ಕೊಟ್ಟರೆ ಅದು ಭಾಳ ಚೆನ್ನಾಗಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಏನಾಗುತ್ತೆ, ನಮ್ಮ ಎಕೋ ಕ್ಲಬ್ಸ್ ಅಂತ ಇದೆ, ಎಲ್ಲ ರಾಜ್ಯದಂಥ ಎಕೋ ಕ್ಲಬ್ಸ್ಗಳ ಜೊತೆ ಸೇರಿ ಈ ಒಂದು ಮೆಸೇಜನ್ನು ಕೊಟ್ಟರೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕಾಪಾಡಲಿಕ್ಕೆ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಈಗ ಅವ್ರ ಪ್ರಕಾರ ಸುಮಾರು 600,000 ಜನರು ಇದ್ದಾರಂತೆ. ಆ 600,000 ಮಕ್ಕಳುಗಳ ಮುಖ ಇದನ್ನು ಅಂದರೆ ಅವ್ರ ತಂದೆ ತಾಯಿಗಳಿಗೆ ಸುತ್ತಮುತ್ತವ್ರಿಗೆ ಒಂದು ಇದಾಗುತ್ತೆ ಅನ್ನೋದಂತ ಅವೇರ್ನೆಸ್ ಭಾಳ ಮುಖ್ಯ, ಜಾಗೃತಿ ಅನ್ನೋದು. ಈ ಕ್ಲೈಮೇಟ್ ಚೇಂಜ್ ಅನ್ನೋದರಲ್ಲಿ ಎರಡು ಕಂದ, ಒಂದು ಮಿಟಿಗೇಷನ್ ಸ್ಟ್ರಾಟಜಿ, ಇನ್ನೊಂದು ಅಡಾಪ್ಟೇಷನ್ ಸ್ಟ್ರಾಟಜಿ ಅಂತ. ಮಿಟಿಗೇಷನ್ ಸ್ಟ್ರಾಟಜಿ ಅಂತೇಳಿದರೆ ನಮಗೆ ಜಾಸ್ತಿ ಹಣಕಾಸು ವ್ಯವಸ್ಥೆ ಬೇಕಾಗ್ತದೆ, ಆದರೆ ಅಡಾಪ್ಟೇಷನ್ ಅಂತೇಳಿದರೆ ನಮಗೆ ಹೊಂದ್ಕೊಳ್ಳೋದು, ಅದಕ್ಕೋಸ್ಕರ ಭಾಳ ಈಸಿ, ಮಿತವಾಗಿ ನೀರು ಬಳಸ್ಬೋದು, ಅದನ್ನು ಇಟ್ ಇಸ್ ವೆರಿ ಪವರ್ಫುಲ್. ಮತ್ತು ಎನರ್ಜಿ ಕನ್ಸಂಪ್ಷನ್ ಮಾಡ್ಕೋಬೋದು, ಕಸ ನಿರ್ವಹಣೆ, ಇದೆಲ್ಲ ಸಾಧ್ಯ ಆಗೋದು ಮಕ್ಕಳಿಗೆ. ಫಾರ್ ಎಕ್ಸಾಂಪಲ್, ಕಸ ವಿಂಗಡಣೆ ಮಾಡ್ತಾರೆ, ಪ್ಲಾಸ್ಟಿಕ್ ಕಡಿಮೆ ಮಾಡೋದು, ಮಕ್ಕಳಿಗೆ ಈಗಲೇ ಹಾಕಿದರೆ ಅವರು ಮುಂದೆ ಜವಾಬ್ದಾರಿಯುತ ಸಿಟಿಜನ್ ಆಗ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ.